ನನ್ನ ಹತ್ರ ದಾಖಲೆ ಇದೆ, ದಾಖಲೆ ಸಮೇತ ಚರ್ಚೆಗೆ ಬನ್ನಿ. ನಂದಿ ರೋಪೆಯಿಂದ ಹಿಡಿದು ಗ್ಲಾಸ್ ಹೌಸಿಂದ ಹಿಡಿದು ಮೆಡಿಕಲ್ ಕಾಲೇಜಿಂದ ಹಿಡಿದು ಆಸ್ಪತ್ರೆ ವ್ಯವಸ್ಥೆಯಿಂದ ಹಿಡಿದು ಫ್ಲವರ್ ಮಾರ್ಕೆಟಿಂದ ಹಿಡಿದು ಯಾವುದ್ಯಾವ್ದು ಬೇಕು ಎಲ್ಲ ಬಗ್ಗೆ ನನ್ನ ಹತ್ರ ಮಾಹಿತಿ ಇದೆ. ಯಾರ್ಯಾರ ಅವಧಿಯಲ್ಲಿ ಏನಾಗಿದೆ ಅಂತಕ್ಕಂಥದ್ದಿದೆ ಅದೆಲ್ಲ ಸಾರ್ವಜನಿಕರ ಮುಂದೆ ಇಡೋಕ್ಕೆ ನಾನು ರೆಡಿ ಇದ್ದೀನಿ. ನಿಮ್ಮ ದಾಖಲೆಯಲ್ಲಿ ತೊಗೊಂಬಂದು ವಿನಾಕಾರಣ ಪದೇ ಪದೇ ಡೈರಿ ವಿಭಜನೆ ಮಾಡಲಿಲ್ಲ ಅಂದ್ರಿ, ಯಾರಿಗೂ ಅಧಿಕಾರ ಕೊಡೋದಕ್ಕೆ ಮಾಡೋಕ್ಕೆ ಹೋದ್ರಿ, ಅವೈಜ್ಞಾನಿಕವಾಗಿ ಮಾಡಿದ್ರಿ. ಇವತ್ತು ನಾವು ಪ್ರೊಸೀಜರ್ ಪ್ರಕಾರ 14 ಸೆಕ್ಷನ್ 14 ಪ್ರಕಾರ ಇವತ್ತು ವಿಭಜನೆ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ವಿ. ಮಿಲ್ಕ್ ಪ್ಯಾಕಿಂಗ್ ಇವತ್ತು ಏನು ನಾವು ಮಾರಾಟ ಮಾಡಬೇಕು ಅದಕ್ಕೆ ಇವತ್ತು 125-130 ಕೋಟಿ ಇವತ್ತು ಮಂಜೂರು ಮಾಡಿಸ್ಕೊಳ್ಳೋಂಥ ಕೆಲಸ ಮಾಡಿದ್ವಿ, ಬೋರ್ಡಲ್ಲಿ ಪಾಸ್ ಮಾಡಿಸಿದ್ವಿ. ಇದು ಯಾವುದು ಇಲ್ದಿರ ನಾವು ಡೈರಿ ಪ್ರಾರಂಭ ಮಾಡಿದ್ರೆ ಏನಾಗುತ್ತೆ ನಾಳೆಗಳು? ನಾವು ಮಾರಾಟ ನಮಗೆ ಮಾರ್ಕೆಟ್ ಬೇಕು. ಏನು ಚಿಕ್ಕಬಳ್ಳಾಪುರಕ್ಕೆ ಮಾರ್ಕೆಟ್ ಏನು ಆಗಿದೆಯಾ, ನಿಗದಿ ಆಗಿದೆಯಾ, ಮಾರ್ಕೆಟ್ ಶೇರ್ ಆಗಿದೆಯಾ ಇವತ್ತು? ನಾಳೆ ನಾವು ಇಲ್ಲಿ ಪ್ರೊಡ್ಯೂಸ್ ಮಾಡ್ತಕ್ಕಂಥ ನಾವು ಹಾಲು ಏನು ಉತ್ಪಾದನೆ ಮಾಡ್ತೀವಿ ಅದನ್ನು ಮಾರಾಟ ಮಾಡಬೇಕಲ್ಲ ನಾವು ಹೊಸ ಒಕ್ಕೂಟ ಆದಮೇಲೆ. ಹಿಂದೆ ಬಚ್ಚೇಗೌಡರು ನಾವೆಲ್ಲರೂ ಶಾಸಕರಾಗಿದ್ದಾಗ ಅಲ್ಲಿ ಜಾಗ ಕೊಡಿಸಿದ್ವಿ ನಾವೆಲ್ಲ, ಅವತ್ತು ನಮ್ಮ ಮುಖ್ಯಮಂತ್ರಿಗಳ ಹತ್ರ ಎಲ್ಲ ನಿಯೋಗಗಳು ಹೋಗಿದ್ವಿ. ಇವತ್ತು ನಾನು ಮತ್ತೆ ಅಲ್ಲಿ 10 ಎಕರೆ ಕೊಡಿಸೋದಕ್ಕೆ ಎಲ್ಲ ರೀತಿ ತಯಾರು ಮಾಡ್ಕೊಂಡಿದ್ದೀನಿ, ಅದರಿಂದ ಮತ್ತೆ 10 ಎಕರೆ ಕೊಡಿಸ್ಬೇಕು ಅಂತ. ಆರ್ಟಿಕಲ್ಚರ್ ಅವರದ್ಗೆ ಬೇರೆ ಪರ್ಯಾಯ ಜಾಗ ಕೊಡೋಕ್ಕೆ ರೆಡಿ ಇಟ್ಕೊಂಡಿದ್ವಿ. ಇವೆಲ್ಲ ಒಂದೊಂದೇ ನಾವು ಮಾಡೋದಕ್ಕೆ ಎಲ್ಲ ರೀತಿ ಮುಂದಾಲೋಚನೆ ಇಟ್ಕೊಂಡು ಕೆಲಸ